ಉದ್ದೇಶವಿದೆ ಆಗಿರೋದ್ರಿಂದ ಇವತ್ತೇನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದೀವೋ ಅದು ಇವತ್ತು ಇಲ್ಲಿ ಬಂದು ಇವಾಗ ನಾವು ಕಾನ್ಸ್ಟಿಟ್ಯೂಷನ್ ಡೇನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಹಾಗೂ ನಮ್ಮ ಮಹಾತ್ಮ ಗಾಂಧೀಜಿಯವರಿಗೂ ಈಗ ಪೂಜೆ ಕಾರ್ಯಕ್ರಮ ತಮ್ಮೆಲ್ಲರೂ ತಾವು ಎದ್ದಿಂದ್ಬಿಟ್ಟು ಒಬ್ಬೊಬ್ಬರಾಗಿ ಚೇರ್ಗಳನ್ನೆಲ್ಲ ಒಂದ್ ಸರಿ ಇಟ್ಕೊಂಡ್ಬಿಟ್ಟು ಎರಡು ಲೈನ್ ಮಾಡ್ಕೊಳ್ಳೋದು. ಎಕ್ಸ್ ಎಂ ಪಿ ಆದ ಡಾಕ್ಟರ್ ವೆಂಕಟೇಶ್ ಸರ್ ಮತ್ತು ಗೋಪಾಲ್ ಸರ್ ಇಬ್ಬರಿಂದ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಫೋಟೋ ತೆಗೆಯಿರಿ, ಫೋಟೋ ತೆಗೆಯಿರಿ, ಈ ಕಡೆ ಬನ್ನಿ. ಸರ್ ಯಾರು ಫ್ಲವರ್ ಬಂದಿಲ್ಲ? ನನ್ನ ಎಂಗೇಜ್ ಸರ್ ಜೊತೆ. ಬಾಬಾ ಸಾಹೇಬ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂಗಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಕಿಲ್ಲ. ಕಾರ್ಯಕ್ರಮವನ್ನು ಆಮ್ ಆದ್ಮಿ ಪಕ್ಷ ಕೋಲಾರದಲ್ಲಿ ಕೋಲಾರ ಆಫೀಸಲ್ಲಿ ಒಂದು ಆಚರಿಸ್ತಾ ಇದ್ದೀವಿ. ಧರ್ಮನೇ ನಮ್ಮ ಸೇವಾನೇ ನಮ್ಮ ಧರ್ಮ, ಜನನೇ ಜನಾರ್ದನ ನಮ್ಮ ಪಕ್ಷ ಗುರಿ. ಭ್ರಷ್ಟಾಚಾರ ವಿರೋಧ ನಾವು ನಮ್ಮ ಹೋರಾಟ ಮಾಡೋದು, ಒಳ್ಳೆ ಸರ್ಕಾರ ಮಾಡಕ್ಕೆ, ಜನರಿಗೆ ಸೇವೆ ಮಾಡಕ್ಕೆ ಅನುಕೂಲ ವ್ಯವಸ್ಥೆಗಳು ಮಾಡೋದು ಸರ್ಕಾರ, ಆಮ್ ಆದ್ಮಿ ಸರ್ಕಾರ. ನಾವು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜ್ಞಾಪಕ ಮಾಡ್ತಾ ಇರೋದು, ಅವರು ನಮ್ಮ ಕೊಡುಗೆ, ನಮ್ಮ ದೇಶಕ್ಕೆ ಕೊಡುಗೆ, ನಮ್ಗೆಲ್ಲ ನಮ್ಮ ಜೀವನ ಬದಲಾವಣೆ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ಬಂದು ಕೊಟ್ಟಿರೋದಕ್ಕೆ ಅವರು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅವ್ರಿಗೆ ಜ್ಞಾಪಕ ಮಾಡಿ ಹೆಮ್ಮೆ ಪಡಬೇಕಾಗ್ತದೆ. ನಮ್ಮ ದೇಶದಲ್ಲಿ ಇಂಥ ಮಹಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ದಿನ ಜೊತೆಗೆ ಒಂದು ನಮ್ಮ ಆಮ್ ಆದ್ಮಿ ಪಕ್ಷ ಒಂದು ಹೋರಾಟದಿಂದ ಹುಟ್ಟಿರೋದು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಒಂದು ಹಿಸ್ಟ್ರಿ ಇದೆ ನಮ್ದು. ಆಮ್ ಆದ್ಮಿ ಪಾರ್ಟಿ ಅದು ಇಸ್ ಎ ಪ್ರಾಡಕ್ಟ್ ಆಫ್ ಅವರ್ ಫೈಟ್ ಅಗೇನ್ಸ್ಟ್ ಕರಪ್ಷನ್. ನಮ್ಮ ಪಾರ್ಟಿ ಇರೋದು 10ನೇ ವರ್ಷ ಇದೀನ, ಅದ್ರ ಜೊತೆಗೆ ಅದನ್ನು ಆಚರಿಸ್ತಾ ಇದೀವಿ. ನಮ್ಮ ಮಾನ್ಯ ಶ್ರೀ ನಮ್ಮ ಜಿಲ್ಲಾ ಅಧ್ಯಕ್ಷರು ಸುರೇಶ್ ಸರ್ ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯಕ್ರಮ ಸೇರಿ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದೀವಿ. ಈ ಕಾರ್ಯಕ್ರಮದಿಂದ ಜನಕ್ಕೆ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ನಮ್ಮ ಕಡೆ ನೋಡ್ಬೇಕು, ಒಂದು ಅವಕಾಶ ಕೇಜ್ರಿವಾಲ್ ಕೊಡ್ಬೇಕು. ಏನಕ್ಕಂತ ಹೇಳಿದ್ರೆ ಜನ ಬಹಳ ಕಷ್ಟದಲ್ಲಿದ್ದಾರೆ, ಎಸ್ಪೆಷಲಿ ಕೋಲಾರ ಅಭಿವೃದ್ಧಿ ಜೀರೋ ಲೆವೆಲ್ ಇದೆ. ಹಾಗಾಗಿ ಕೋಲಾರ ಕಡೆ ಕೋಲಾರಿಗೆ ಗಮನ ಕೊಡ್ಬೇಕಂತ ಜನರಿಗೆ ಒಂದು ನಿಲ್ಲಿಸ್ತಾ ಇದೀವಿ. ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ. ಸೆಲೆಬ್ರೇಟಿಂಗ್ ಹಿಸ್ ಬರ್ತ್ಡೇ ಟುಡೇ ಬಿಕಾಸ್ ದಿ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದ ವೇ ಹಿ ಹ್ಯಾಸ್ ಡ್ರಾಫ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಫಾರ್ ಎಕ್ಸಲೆನ್ಸ್. ಹಿ ಡಿಸ್ಟಿಲ್ಡ್ ದಿ ಬೆಸ್ಟ್ ಸ್ಟ್ಯಾಚ್ಯೂಸ್ ಆನ್ ಲಿಬರ್ಟಿ, ಈಕ್ವಿಟಿ ಫ್ರಮ್ ಅಕ್ರಾಸ್ ದ ಗ್ಲೋಬ್ ಅಂಡ್ ಕೊಲೆಕ್ಟೆಡ್ ಇಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. And therefore, he has given for us, the we, the people of India, the great constitution which the 21st century countries are fastly adopting. I thank you, my president and our party workers who have joined with us in this celebration, and especially University of Essex who afforded me the opportunity to give me a chair of Dr. B.R. Ambedkar when I was studying in England. Thank you very much.